ನಮಸ್ಕಾರ ಸ್ನೇಹಿತರೆ, ಅಡುಗೆ ವಿಶೇಷಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಅದಕ್ಕೆ ನಾನು 1 ಕಪ್ ಹೆಸರುಬೇಳೆನ ತೊಗೊಂಡಿದ್ದೀನಿ, ಅದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಸಿಹಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಬೆಲ್ಲ ಜಾಸ್ತಿ ತೊಗೋಬೋದು. 1/2 ಕಪ್ಪು ಅಂದರೆ 1.5-3 ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಗಸಗಸೆ, ದ್ರಾಕ್ಷಿ ಗೋಡಂಬಿ 1/1 ಸ್ಪೂನಷ್ಟು, 1/2 ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಇನ್ಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸ್ನೇಹಿತರೆ, ನಾವು ರುಚಿಯಾಗಿ ಪಾಯಸನ ಮಾಡ್ಕೋಬೋದು, ಹೆಸರುಬೇಳೆ ಪಾಯಸನ. ನೋಡಿ ಸ್ನೇಹಿತರೆ, ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಹೆಸರುಬೇಳೆನ ಹಸಿ ವಾಸನೆ ಹೋಗುವಂಗೆ ಹುರ್ಕೋಬೇಕು. ಹೆಸರುಬೇಳೆ ಹುರ್ಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಧಾನವಾಗಿ ಸಣ್ಣೂರಿಯಲ್ಲಿ ನಿಧಾನವಾಗಿ ಹುರ್ಕೊಳ್ಳಿ. ಹೆಸರುಬೇಳೆನ ನೀಟಾಗಿ ಹುರ್ಕೊಂಡಿದ್ದೀನಿ, ಅಂದರೆ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಶೇಡ್ ಆಗೋಂಗೆ ಹುರ್ಕೊಂಡಿದ್ದೀನಿ. ಇದಾಗಿದೆ, ಇದನ್ನು ಸ್ಟೌವ್ ಆಫ್ ಮಾಡಿ ತಣ್ಣಗಾಗಲಿ. ಇದನ್ನು ತೊಳೆದು ಒಂದ್ಸಲ ತೊಳ್ಕೋಬೇಕಿದನ್ನು. ಹೆಸರುಬೇಳೆನ ತೊಳೆದು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದ ಹೆಸರುಬೇಳೆ ತೊಗೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀರನ್ನು. ನಾನು ನೀರನ್ನು ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು 3 ವಿಸಲ್ ಕೂಗಿಸ್ಕೋತೀನಿ. ನಾನು ನೋಡಿ, ನೀವು ಪಾಯಸ ಮಾಡೋಕ್ಕೆ ಬೇಕು ಅನ್ನೋಂಥ ಒಂದು ಪಾತ್ರೆ ತೊಗೊಂಡು, ಪಾತ್ರೆಗೆ ಬೆಲ್ಲ ಹಾಕಿಟ್ಕೊಂಡಿದ್ದೀನಿ 1 ಕಪ್ಪು. ನೀವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ 1 ಗ್ಲಾಸ್ ಮಾತ್ರ ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ನಾವು ಹೆಸರುಬೇಳೆ ಕೂಗಿಸೋಕ್ಕೂ ಕೂಡ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ, ಮತ್ತು ಕಾಯಿ ರುಬ್ಬೋದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ನೋಡಿಕೊಂಡು ಪಾಯಸ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ತುಂಬ ತೆಳ್ಳಗಾದರೆ ಪಾಯಸ ಚೆನ್ನಾಗಿರಲ್ಲ. ನಾವು ಗಸಗಸೆನ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗುವಂಗೆ ಇದು ಕೂಡ ಬಿಸಿ ಮಾಡ್ಕೊಳ್ಳೋಣ. ಕುಕ್ಕರ್ ಕೂಗಕ್ಕಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಅವಾಗ ಬೇಗ ಕೆಲಸ ಆಗುತ್ತೆ, ಪಾಯಸ ಕೂಡ ಬೇಗ ರೆಡಿ ಮಾಡ್ಬೋದು. ಮನೆಗೆ ಯಾರು ಗೆಸ್ಟ್ ಬಂದಾಗ ಬೇಗ ಬೇಗ ಅಡುಗೆ ಮಾಡೋದು ಬೇಕು ಅಂದರೆ ಈ ಥರ ಬೇಗ ಬೇಗ ಒಂದು ಕೆಲವೊಂದು ಟಿಪ್ಸ್ಗಳಿರುತ್ತೆ, ಅದನ್ನು ಫಾಲೋ ಮಾಡೋದ್ರಿಂದ ಬೇಗ ಅಡುಗೆ ಮಾಡ್ಬೋದು. ಬಿಸಿಯಾಗಿದೆ. ನಾನು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ, ಅದಕ್ಕೆ ಉರಿದಿರುವಂಥ 1 ಸ್ಪೂನ್ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1/2 ಕಪ್ಪು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಪಾತ್ರೆಗೆ ಬೆಲ್ಲ ಹಾಕಿಟ್ಕೊಂಡಿದ್ದೀನಿ 1 ಕಪ್ಪು. ನೀವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ 1 ಗ್ಲಾಸ್ ಮಾತ್ರ ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ನಾವು ಹೆಸರುಬೇಳೆ ಕೂಗಿಸೋಕ್ಕೂ ಕೂಡ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ, ಮತ್ತು ಕಾಯಿ ರುಬ್ಬೋದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ನೋಡಿಕೊಂಡು ಪಾಯಸ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಈ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ತುಂಬ ತೆಳ್ಳಗಾದರೆ ಪಾಯಸ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಬೆಲ್ಲ ಎಲ್ಲ ಕರಗಲಿ. ಬೆಲ್ಲ ಎಲ್ಲ ಕರಗಿ ಜ್ಯೂಸಿಯಾಗಿ ಆಗಬೇಕು. ಸ್ವಲ್ಪ ಬೆಲ್ಲ ಎಲ್ಲ ಕರಗಲಿ. ಬೆಲ್ಲ ಎಲ್ಲ ಕರಗಿ ಜ್ಯೂಸಿಯಾಗಿ ಆಗಬೇಕು. ಬೆಲ್ಲನ ಕುದಿಯಕ್ಕಿಟ್ಕೊಂಡಿದೆ, ಕುದ್ದು ಎಲ್ಲ ಬೆಲ್ಲ ಕರಗಿದೆ, ಮತ್ತು ಕುಕ್ಕರ್ ಕೂಡ ಕೂಲಾಗಿದೆ. ಅದರ ಜೊತೆಗೆ ನಾವು ಬೇಯಿಸಿಟ್ಕೊಂಡಂಥ ಹೆಸರುಬೇಳೆನ ಹಾಕ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ ನೋಡಿ. ನಾನು ಇದನ್ನು 3-4 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಈ ಹೆಸರುಬೇಳೆನ ಈ ಕರಗಿರುವಂಥ ಬೆಲ್ಲದೊಳಗೆ ಹಾಕ್ಕೊಳ್ಳೋಣ. ಬೆಲ್ಲದಲ್ಲಿ ಕಸ ಕಡ್ಡಿ ಇದೆ ಅಂದರೆ ಅದನ್ನು ಸೋಸ್ಕೊಳ್ಳಿ. ಬೆಲ್ಲದ ನೀರನ್ನು ಸೋಸ್ಕೊಂಡು ಆಮೇಲೆ ಮತ್ತೆ ಪಾಯಸ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಬೆಲ್ಲದ ಜೊತೆಗೆ ಹೆಸರುಬೇಳೆ ಚೆನ್ನಾಗಿ ಬೇಯಬೇಕು, ಮತ್ತು ಹೊಂದ್ಕೋಬೇಕು ಬೆಂದು. ಇದು ಚೆನ್ನಾಗಿ ಕುದಿ ಬಂದಿದೆ ನೋಡಿ, ಕುದೀತಾ ಇದೆ. ಇದಕ್ಕೆ ನಾನು ಗಸಗಸೆ ಮತ್ತು ಕಾಯಿನ ರುಬ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇದು ಚೆನ್ನಾಗಿ ಕುದಿ ಬರಬೇಕು, ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಸಾರಿ ಸ್ನೇಹಿತರೆ, ನಾನು ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಬೇಕಾದ್ರೆ, ಪಾಯಸಕ್ಕೆ ತುಪ್ಪ ಬೇಕಾಗಿರೋದನ್ನ ಹೇಳೋದನ್ನ ಮರೆತೆ.
ಪಾಯಸಕ್ಕೆ ತುಪ್ಪ ಹಾಕಲಿಲ್ಲ ಅಂದರೆ ಪಾಯಸದ ಫ್ಲೇವರೇ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾವು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪೂನಷ್ಟು ತುಪ್ಪ, ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ದ್ರಾಕ್ಷಿ ಗೋಡಂಬಿನ ಹಾಕ್ಬೋದು. ನೋಡಿ, ಈ ಥರ ದ್ರಾಕ್ಷಿ ಎಲ್ಲ ಉಬ್ಬಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಡಂಬಿ. ಈ ಥರ ಮಾಡ್ಕೋಬೇಕು. ತುಂಬ ಸೀಸದಾಗಲಿ, ಇನ್ನೂ ಉಬ್ಬದೆ ಆಗೇ ಇರೋದಾಗಲಿ ಆಗಲೇ ತೆಗಿಬಾರ್ದು. ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬಂದಿದೆ, ಬೇಯ್ತಾ ಇದೆ, ಎಲ್ಲ ಹೊಂದ್ಕೊಂಡಿದೆ ಚೆನ್ನಾಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿರುತ್ತೆ ಎಲ್ಲ ಹೊಂದ್ಕೊಂಡು. ಬೆಲ್ಲದ ಜೊತೆ ಹೆಸರುಬೇಳೆ, ಕಾಯಿ, ಹಾಲು ಎಲ್ಲ ಜೊತೆ ಹೊಂದ್ಕೊಂಡಿದೆ. ಇದಕ್ಕೆ ನಾವು ಕೊನೆಯಲ್ಲಿ ಸ್ವಲ್ಪ ಒಂದು 2-3 ಏಲಕ್ಕಿ ಕಾಯಿನ ಜಜ್ಜಿಟ್ಕೊಂಡಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಪಾಯಸ ಫ್ಲೇವರ್ ಚೇಂಜ್ ಆಯಿತು. ಇದಕ್ಕೆ ನಾವು ಹುರಿದಿಟ್ಕೊಂಡಂಥ ತುಪ್ಪದಲ್ಲಿ ಹುರಿದಿಟ್ಕೊಂಡಂಥ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಪಾಯಸ ರೆಡಿ ಆಗ್ತಾ ಇದೆ, ಮನೆಯೆಲ್ಲ ಪರಿಮಳ ಬೀರ್ತಾ ಇದೆ, ಅಷ್ಟು ಚೆನ್ನಾಗಾಗಿದೆ ಪಾಯಸ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇಷ್ಟಿದ್ರೆ ಸಾಕು ಪಾಯಸ, ಸ್ವಲ್ಪ ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿಗಾಗುತ್ತೆ, ಚೆನ್ನಾಗಾಗಿದೆ. ಇದನ್ನು ಆಫ್ ಮಾಡ್ತಾ ಇದ್ದೀನಿ.